ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇದೇನಿದು, ಎಲ್ಲರೂ ಇಷ್ಟೊಂದು ಎಮೋಷ್ನಲ್ ಆಗ್ಬಿಟ್ರೆ? ಅಳಿಯಂದ್ರೆ, ನಿಮಗೆ ಮಗಳು ಸಿಕ್ಕದ್ಲಲ್ಲ, ಖುಷಿ ಎಲ್ರಿಗೂ ಖುಷಿನೇ ಹೊತ್ಕೊಂಡು ಬರ್ತಾಳೆ. ಹಾ ನಡ್ರಿ, ಲೇಟ್ ಆಗುತ್ತೆ, ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳಿವೆ. ಬನ್ನಿ ಬನ್ನಿ. ಕೇಳದೆ ಅವಳು ಗಾಯವಿಲ್ಲ, ಘಾಸಿಯಿಲ್ಲ, ಗಾಢವಾದ ನೋವು ಪ್ರೀತಿಯಲ್ಲಿ ಇದಕ್ಕೆ ಏನೋ ಅನ್ನುತ್ತಾರೆ ಸಾವು. ಯಾಕಾಗಿ ನೋಡ್ತಿದ್ಯಾ? ಹಾಗೆ ನೋಡ್ಬೇಡ ನನ್ನ, ನೀನ್ ಎದುರಿಸೋ ಶಕ್ತಿ ನನಗಿಲ್ಲ. ನಾನು ನನ್ನ ದೃಷ್ಟಿಯಲ್ಲೇ ಕುಸಿದು ಬೀಳ್ತಾ ಇದ್ದೀನಿ. ನೆನೆದು ನೆನೆದು ನೊಂದೆ, ದೂರ ಸರಿದು ಹೋದೆ. ನಾವು ನಮಗೋಸ್ಕರ ಬದುಕ್ತೀವಿ, ಇಲ್ಲ ನಮ್ಮೋರ್ಗೋಸ್ಕರ ಬದುಕ್ತೀವಿ. ನನಗೋಸ್ಕರ ನಾನು ಬದುಕಿದ್ದಾಯ್ತು, ಈಗ ಇದನ್ನೆಲ್ಲ ನಾನು ನನ್ನೋರ್ಗೋಸ್ಕರ ಮಾಡ್ತಿರೋದು. ಆದ್ರೂ ನಾನು ತಪ್ಪು ಮಾಡ್ತಿದ್ದೀನಿ ಅಂತ ನಿನಗನ್ನಿಸ್ತಿದ್ಯಾ ಮುದ್ದು? ನಾನು ನಿನ್ ಪ್ರೀತಿಗೆ ಮೋಸ ಮಾಡ್ತಿದ್ದೀನಿ ಅಲ್ವಾ? ಇದನ್ನ ಮೋಸ ಅಂತ ಹೇಳಿದೆ, ಏನಂತ ಹೇಳಿಲ್ಲಕ್ಕೆ. ನನ್ನ ಜೀವನದ ಪ್ರತಿಯೊಂದು ಹೆಜ್ಜೆನೂ ನೀನಿದ್ದೆ, ಈಗ ನನ್ನ ಲೈಫ್ ಎಂದೊಟ್ಟು ತಿರುವಲ್ಲಿ ನೀನ್ ಇಲ್ಲ ಅನ್ನೋದನ್ನ ನನ್ನ ಕೈಲಿ ಸಹಿಸ್ಕೊಳಕ್ ಆಗ್ತಿಲ್ಲ. ತುಂಬಾ ಹಿಂಸೆ ಆಗ್ತಿದೆ ಮತ್ತು ಮನೆಯವರೆಲ್ಲ ನೊಂದ್ಕೋಬಾರ್ದು ಅಂತ ಮೇಲ್ನೋಟಕ್ಕೆ ನಗ್ತಾ ಇರ್ತೀನಿ. ಆದ್ರೆ ಒಳಗಡೆ ಅಳ್ತಾ ಇರ್ತೀನಿ. ನೋಡೋದಿಕ್ಕೆ ನಾನು ಬದುಕಿದ್ದೀನಷ್ಟೇ ಬೇಬಿ, ಒಳಗಡೆ ದಿನೇ ದಿನೇ ನಿನ್ ನೆನಪಲ್ಲಿ ಸಾಯ್ತಾ ಇದ್ದೀನಿ. ನಿನ್ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ, ಸಾಯೋದಕ್ಕೆ ಧೈರ್ಯ ಸಾಲ್ತಾ ಇಲ್ಲ. ನೀ ನನ್ನಿಂದ ದೂರ ಆಗಿ ನನಗೆ ಸಿಕ್ಕಿರೋ ನೋವನ್ನ ನಾನು ನೋಡಿಕೊಡೋದಕ್ಕೆ ಮನ್ಸಾಗ್ತಿಲ್ಲ ಬೇಬಿ. ಖುಷಿ ಮದ್ವೆ ನೀನಿಲ್ದೆ ಹೇಗ್ ನಡೆಯಕ್ ಸಾಧ್ಯ? ನಿನ್ನ ಆಶೀರ್ವಾದ ಇಲ್ದೆ ನನ್ಗೆ ಒಳ್ಳೇದಾಗತ್ತಾ? ಯಾಕ್ ಯಾಕ್ ನನ್ನ ಒಂಟಿ ಮಾಡ್ಬಿಟ್ಟೆ ಲಕ್ಕಿ? ಸಾರಿ ಮುತ್ತು.
ಜೀವನ ಅಂದ್ರೆ ಬಗೆಹರಿಯೋ ಸಮಸ್ಯೆ ಅಲ್ಲ ಕಂದ, ಅನುಭವಿಸಬೇಕಾಗಿರೋ ವಾಸ್ತವ. ಯಾಕೆಂದ್ರೆ ನಮ್ ಬದುಕಲ್ಲಿ ಯಾವುದು ಶಾಶ್ವತ ಅಲ್ಲ. ಮಗನೇ, ದೊಡ್ಡವರು ಒಂದ್ ಮಾತು ಹೇಳಿದ್ದಾರೆ, ಒಂಟಿಯಾಗಿ ಕೊರಗದಿರೋ, ಅವರೇ ಬೇಕೆಂದು ಗೋಗರಿಯದಿರೋ, ಯಾರ ಹಿಂದೆಯೂ ಬೀಳದಿರು ಅಂತ. ಯಾಕೆ ಗೊತ್ತಾ ಕಂದ, ಬದುಕಲ್ಲಿ ಯಾವುದು ಶಾಶ್ವತ ಅಲ್ಲ. ಎಲ್ಲರೂ ಕಾಲಕಾಲಕ್ಕೆ ನಮ್ಮಿಂದ ದೂರ ಆಗ್ತಾರೆ, ನೋವು ಕೊಡ್ತಾರೆ. ಹಳೆ ನೋವುಗಳನ್ನೆಲ್ಲ ಮರಿಬೇಕು, ಹೊಸ ನೆನಪುಗಳನ್ನ ಕಟ್ಕೋಬೇಕು. ನಿನ್ನ ಜೀವನದ ಹೊಸ ಅಧ್ಯಾಯ ಶುರುವಾಗ್ತಿದೆ ಮಗ್ನೆ, ಅದನ್ನ ನಗ್ನಗ್ತಾ ಶುರುವಾಗ್ಲಿ. ಕಣ್ಣೀರಿಂದ ಶುರುವಾಗದ್ ಬೇಡ. ಮಗ್ನೆ, ಮೃದುಲ ನೆನಪನ್ನ ನಿನ್ ಮನಸ್ಸಿಂದ ಅಳ್ಸಾಕು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಆ ನೆನಪಲ್ಲೇ ನಿನ್ ಕೊರ್ಗಿ ಕೊರ್ಗಿ ನಿನ್ ಜೀವನ ಹಾಳು ಮಾಡ್ಕೋಬೇಡ ಅಂತ ಬೇಡ್ಕೋತಿದ್ದೀನಿ ಮಗ್ನೆ. ನೀನ್ ಹೀಗೆ ಕಣ್ಣೀರ್ ಹಾಕ್ತಿದ್ರೆ ಈ ಶುಭ ಕಾರ್ಯ ಮಾಡಕ್ಕೆ ನಮಗ್ ಮನಸ್ಸಾದ್ರೂ ಹೇಗ್ ಬರುತ್ತೆ ಮಗ್ನೆ? ಬಂದು ಬಳಗದವ್ರ ಮುಂದೆ ಇದು ಬಲವಂತದ ಮದ್ವೆ ಅಂತ ಅನ್ನಿಸ್ಬಾರ್ದು. ರಾಘವ ಕಷ್ಟಪಟ್ಟು ನನ್ನ ಮದ್ವೆ ಆಗ್ತಿದ್ದಾನೆ ಅಂತ ಖುಷಿನೂ ಅನ್ಕೋಬಾರ್ದಲ್ವಾ? ಈ ಮದ್ವೆಗೆ ಮೃದುಲ ಒಪ್ಪಿಗೆ ಇದೆ ಕಂದ. ಅವಳಿವತ್ತು ತುಂಬಾ ಖುಷಿಯಾಗಿರ್ತಾಳೆ. ಎಲ್ಲಿ ಹೋಗ್ತಾರೆ ಈ ಹುಡುಗರು? ಒಬ್ರು ಸಿಗಲ್ಲ ಕೈಗೆ. ಕೇಶವ ಬಾರ ಇಲ್ಲಿ. ಏ ಮಾಧ್ವ. ಏನ್ ಹುಡುಗರು? ಹಾಪ ಕೇಶವ, ಅಡಿಗೆಯವ್ರ ಗದ್ದೆನ ಹೊಸದಾಗಿ ಮಾಡಕ್ ಹೇಳಿದ್ದೆ ಅಂತಲ್ಲ, ಏನದು? ಅಪ್ಪ, ಸಂಜೆ ಗೆಸ್ಟ್ಗಳಿಗೆಲ್ಲ 4-5 ವೆರೈಟಿ ಚಾಟ್ಸ್ ಮಾಡಕ್ ಹೇಳಿದ್ದೀನಿ. ಈ ಚಳಿಗೆ ಮಳೆಗೆ ತಿನ್ನಕ್ ಚೆನ್ನಾಗಿರುತ್ತೆ. ಆಯ್ತಪ್ಪ, ಹೇಳ್ಬಿಟ್ರಾಗೋಯ್ತ, ವ್ಯವಸ್ಥೆ ಏನ್ ಮಾಡಿದ್ಯಾ? ಅಪ್ಪ, ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ, ನೀವು ಕೂಲ್ ಆಗಿರಿ. ಸರಿ ಮಾಧ್ವ, ಬಂದವ್ರಿಗೆಲ್ಲ ಉಳ್ಕೊಳಕ್ ಏನ್ ವ್ಯವಸ್ಥೆ ಮಾಡಿದ್ಯಾಪ್ಪ? ಪಕ್ಕದಲ್ಲಿರೋ ಲಾಡ್ಜ್ ನ ಕಂಪ್ಲೀಟ್ ಆಗಿ ಬುಕ್ ಮಾಡಿದ್ದೀನಿ, ಜೊತೆಗೆ ಬಂದಿರೋ ಗೆಸ್ಟ್ ಗಳು ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಆಗಿ ಇಲ್ಲಿಗೆ ಬರೋ ತರ ವ್ಯವಸ್ಥೆ ಮಾಡಿದ್ದೀನಿ. ಸೂಪರ್. ನೋಡು, ಬಂದಿರೋ ಗೆಸ್ಟ್ ಗಳಿಗೆ ಯಾವುದೇ ತೊಂದರೆ ಆಗ್ಬಾರ್ದು, ಹಾಗೆ ಜವಾಬ್ದಾರಿ ನಿಂದು. ಹೋಗು. ಓಕೆಪ್ಪ, ಹೋಗಪ್ಪ, ಹೋಗಿ ನೋಡ್ಕೋ, ಹೋಗಿ. ಶಿಕ್ಷಣ ಅಳಿಯಂದ್ರೆ ಎಲ್ಲಿ ಹೋದ್ರು ಅಳಿಯಂದ್ರೆ? ನಮಸ್ಕಾರ, ಬನ್ನಿ ಬನ್ನಿ. ಅಭಯ್, ಈ ಅಭಯ್ ಎಲ್ಲೋದ? ಇವ್ರೆ, ನೀವು ಫ್ಲವರ್ ಡೆಕೋರೇಷನ್ ಮಾಡೋರಲ್ವಾ? ಹೌದು ಸರ್. ಅಲ್ಲೆಲ್ಲ ಸ್ವಲ್ಪ ಫ್ಲವರ್ ಡೆಕೋರೇಷನ್ ಬಿದ್ದೋಗಿದೆ, ಸ್ವಲ್ಪ ಸರಿ ಮಾಡೋದಕ್ಕೆ ಹೇಳಿ. ಓಕೆ ಸರ್, ಮಾಡ್ತೀನಿ. ಸತ್ಯ, ನಾಗವೇಣಿ, ಇನ್ನು ಏನ್ ಮಾಡ್ತಿದ್ದೀರಮ್ಮ ನೀವು? ಅತ್ತೆ, ಕೆಲ್ಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಅಲ್ಲ ಸತ್ಯ, ಸಣ್ಣ ಪುಟ್ಟ ಕೆಲ್ಸಗಳನ್ನ ಅವ್ರಿವ್ರಿಗೆ ಹೇಳಿ ಮಾಡಿಸೋತಾನೆ. ಏನ್ ನೋಡ್ತಾ ನಿಂತಿದ್ದೀರ? ಹೋಗಿ ಕೆಲ್ಸ ನೋಡಿ. ಹಾ, ತಡ ಮಾಡಬೇಡಿ, ಎಲ್ಲ ಸರಿಯಾಗಿ ರೆಡಿ ಆಗ್ಬೇಕು. ಆಯ್ತತ್ತೆ. ಅಮ್ಮ ಅಮ್ಮ ಅಮ್ಮ, ನನಗೂ ಯಾವ್ದಾದ್ರು ಕೆಲ್ಸ ಇದ್ರೆ ಹೇಳಮ್ಮ. ಕೆಡ್ಸೋದಕ್ಕೆ ಇಲ್ಲಿ ಯಾವ ಕೆಲ್ಸನೂ ಇಲ್ಲಮ್ಮ. ಒಳ್ಳೇದ್ ಮಾಡೋ ಮನ್ಸಂತೂ ನಿನ್ಗಿಲ್ಲ. ಮದ್ವೆನಲ್ಲಿ ಬೀಗ್ರ ತರ ಓಡಾಡ್ಕೊಂಡಿರು. ಅಮ್ಮ, ಎಲ್ರು
ಮಗುಗೆ ಹೇಳಿ ಹೇಳಿನೇ ಕೆಲಸ ಮಾಡಿಸ್ಬೇಕು. ಎಲ್ಲಾನೂ ನಿಧಾನ ನಿಧಾನ. ಯಾಕ್ ಪಾರ್ವತಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಿದ್ಯಾ? ಆರಾಮಾಗಿರು. ಅಲ್ಲ, ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಕೊಟ್ಟಿದೀವಲ್ಲ, ನೋಡ್ಕೋತಾರೆ ಬಿಡು. ನೀವ್ ಹೇಳ್ತಿರೋದೇನೋ ನಿಜ ಅಂದ್ರೆ, ಆದ್ರೆ ಮಕ್ಳ ಮದ್ವೆಯಲ್ಲಿ ತಂದೆ ತಾಯಿಯಾಗಿ ನಾವು ಓಡಾಡ್ಲಿಲ್ಲ ಅಂದ್ರೆ ಹೇಗ್ ಹೇಳಿ? ನಾನು ಈಗ ಓಡಾಡ್ತಾ ಇರೋದು ಟೆನ್ಷನ್ ನಿಂದಲ್ಲ, ನನ್ಗಾಗ್ತಿರೋ ಸಂತೋಷದಿಂದ. ಮಗನ ಮದ್ವೆ ಸಂತೋಷದಲ್ಲಿ ಓಡಾಡೋ ಸಂಭ್ರಮನೆ ಬೇರೆ ಅಂದ್ರೆ, ಅದ್ ನಿಮ್ಗೆಲ್ಲ ಅರ್ಥ ಆಗಲ್ಲ. ತುಂಬಾ ಕೆಲ್ಸ ಇದೆ. ಏನ್ ಮಾಡ್ತಿದ್ರೆ ನಿಂತ್ಕೊಂಡು ಹೋಗಿ ಕೆಲ್ಸ ನೋಡ್ಕೊ ಹೋಗಿ, ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾರೆ. ಆರಾಮಾಗಿರು ಅಂದ್ರೆ ನಡಿದಿರೋ ಮದ್ವೆಗೆ ಸಂಭ್ರಮ ಬೇರೆ, ಮದ್ವೆ ಆಗದವ್ರು ಅವನ್ಗೆ ಮದ್ವೆ ಮಾಡ್ಬೇಕು ಅನ್ನೋದಿಲ್ಲ, ಎರಡನೇ ಮದ್ವೆಗೆ ಓಡಾಟ ಬೇರೆ. ಇನ್ನೂ ಈ ಖುಷಿ ಎಷ್ಟೊತ್ತಿರುತ್ತೆ ಅಂತ ನಾನು ನೋಡ್ತೀನಿ. ನಿಮ್ಮ ಈ ಖುಷಿನ ನಾನು ಕಿತ್ಕೊಳ್ದೆ ಇದ್ರೆ ಆಗ ನೋಡಿ. ನನಗೊಂದು ಹೆಲ್ಪ್ ಬೇಕಿತ್ತು. ಏನು? ನಿನ್ಗಾಗಿರೋ ಅವಮಾನಕ್ಕೆ ಸೇಡ್ ತಿರ್ಸ್ಕೋಬೇಕಿತ್ತು. ಏನು ಬೇಕಾಗಿಲ್ಲ. ಈಗ ನಮ್ಮಿಬ್ಬರಿಂದ ಆಗಿರೋ ಪಾಪಗಳೇ ಸಾಕು. ನೋಡು, ಇಲ್ಲಿ ಏನು ಎಡವಟ್ ಮಾಡಬೇಡ. ಈ ಶುಭ ಕಾರ್ಯ ನಡೆಯೋದಕ್ಕೆ ಬಿಟ್ಟುಬಿಡು. ಕಾಗೇನ ಸೋಪ್ ನೀರಲ್ಲಿ ಅದ್ದಿ ಅದ್ದಿ ತೆಗೆದ್ರೆ ಬೆಳ್ಳಗಾಗ್ಬಿಡುತ್ತಾ? ಮೌ, ನೀನ್ ಮಾಡಿರೋ ಪಾಪ ಪರಿಹಾರಕ್ಕೆ ಗಂಗಾ ನದಿಲಿ ಸ್ನಾನ ಮಾಡೋದಲ್ಲ, ಮೀನ್ ತರ ನೀರೊಳಗಿದ್ರು ಪರಿಹಾರ ಆಗಲ್ಲ. ಅಂಕಲ್, ದಿಢೀರ್ ದೋಸೆ ಬಗ್ಗೆ ಕೇಳಿದ್ವಿ, ದಿಢೀರ್ ಮದ್ವೆ ಬಗ್ಗೆ ನೋಡಿರ್ಲಿಲ್ಲ. ಅಂತೂ ನಮ್ಮನ್ನು ಮದ್ವೆ ಕರೆದ್ರಲ್ಲ. ನಿಮಗ್ ಗೊತ್ತಿಲ್ಲದೆ ಇರೋದು ಏನಿದ್ಯಪ್ಪ, ಎಲ್ಲ ಅವಸರದಲ್ಲಿ ಆಗೋಯ್ತು. ಹಾ, ರಾಘವ ಆ ರೂಮಲ್ಲಿ ಇದ್ದಾನೆ, ಅಲ್ಲಿಗೆ ಹೋಗಿ ನೀವು. ನಮ್ ರಾಘವ ಫುಲ್ ಜೋಶಲ್ಲಿ ಇರ್ಬೇಕಲ್ಲ ಅಂಕಲ್. ನೀವು ಬರ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾನೆ. ಹೋಗಿ ಅವನನ್ನು ಮಾತಾಡಿಸ್ಕೊಂಡು ನಗಸ್ಕೊಂಡು ಎಲ್ಲಾ ಶಾಸ್ತ್ರಕ್ಕೂ ರೆಡಿ ಮಾಡ್ಕೊಂಡು ಕರ್ಕೊಂಬನ್ನಿಪ್ಪ. ಹೋಗಿ. ನಮಸ್ಕಾರ, ಬನ್ನಿ. ಅರ್ಶನ ಶಾಸ್ತ್ರಕ್ಕೆ ತೆಂಗಿನಕಾಯಿ ತರಿಸಿ ಅಂತ ಹೇಳಿದ್ದೆ, ತರಿಸಿದ್ರಾ? ತೆಂಗಿನಕಾಯಿ ತರಬೇಕು ಅಂತ ಅಡುಗೆ ಮನೆಗೆ ಹೋದೆ, ಇಲ್ಲಿಗೆ ಯಾಕೆ ಬಂದೆ ಅಂತ ಯೋಚನೆ ಮಾಡ್ಕೊಂಡು ಹಾಗೆ ವಾಪಸ್ ಬರ್ತಾ ಇದ್ದೀನಿ. ಸರಿ, ತಂದ್ಬಿಡ್ತೀನಿ. ನನ್ನ ಕರ್ಮ, ಗಡಿ ಬಿಡಿಲಿ ಹಾಗೆ ಬರಬೇಡಿ, ತೆಂಗಿನಕಾಯಿ ಜೊತೆಲ್ಲೇ ತನ್ನಿ. ಸರಿ. ಕೆಲ್ಸ ಎಲ್ಲ ಬೇಗ ಬೇಗ ಮಾಡ್ರಪ್ಪ, ಎಷ್ಟು ನಿಧಾನ ಮಾಡ್ತಿದ್ದೀರಾ? ಅದನ್ನೊಂಚೂರು ನೋಡಿ ಕೇಶವ. ಹಾಮ, ತೆಂಗಿನಕಾಯಿ ತಂದೆ. ತೆಂಗಿನಕಾಯ ಇದ್ಯಾಕೋ? ತರಕ ಹೇಳಿದ್ರಲ್ವಾ ಶಾಸ್ತ್ರಕ್ಕೆ ಅಂತ, ಬೇಡ್ವಾ? ಅಲ್ಲ ಕರ್ಮಾರಿ ನೀವು, ತೆಂಗಿನಕಾಯಿ ಕೇಳಿದ್ ನಾನು. ಕೊಡಿ ಇಲ್ಲಿ, ಕೊಡಿ. ಅಮ್ಮ, ನೀನ್ ಯಾಕೆ ಕರ್ದೆ? ಅಪ್ಪ ದೊಡ್ಡ ಶಿಖಾಮಣಿ, ನಿನ್ಗೆ ಹೇಳಿದ್ರೆ ನೀನ್ ಮಾಡ್ತೀಯ ಅನ್ನೋ ನಂಬಿಕೆ ನನ್ಗಿಲ್ಲ. ಸತ್ಯ, ಅದೇ ಶಾಸ್ತ್ರಕ್ಕೆ ಬೇಕಾಗಿರೋ ಬಟ್ಟೆ ಬರೆಲ್ಲ ನಿನ್ನ ಹತ್ರನೇ ಇದೆಯಲ್ಲ,
ಅದರಲ್ಲಿ ಅರ್ಶನ ಶಾಸ್ತ್ರಕ್ಕೆ ಬೇಕಾಗಿರೋ ಬಟ್ಟೆನೆಲ್ಲ ರಾಘವನ್ ಕೊಡಕ್ಕೆ ನಿನ್ ಗಂಡನ ಕೈಲಿ ಕೊಡು. ತಗೋಪ್ಪ, ಅದನ್ನ ತಗೊಂಡು ಹೋಗಿ ಬೇಗ ರಾಘವನ ರೆಡಿ ಮಾಡಿಸಿ ಕರ್ಕೊಂಬಂದ್ಬಿಡು. ಗೊತ್ತಾಯ್ತಾ? ಸರಿಯಮ್ಮ. ಸತ್ಯ, ಶಾಸ್ತ್ರಗಳೆಲ್ಲ ಸಮಯಕ್ಕೆ ಸರಿಯಾಗಿ ಆಗ್ಬೇಕು, ಯಾವುದು ತಡ ಆಗದ್ ಬೇಡ. ನೀನ್ ಬೇಕಿದ್ರೆ ನಾಗಮಣಿ ಸಹಾಯ ತಗೋ. ಸರಿ ಹೋಗು, ನಿಂತೇ ಇದೆಯಲ್ಲ. ಸರಿ ಅತ್ತೆ. ಸತ್ಯ, ಬೇಡ, ನಾನು ಖುಷಿ ನೋಡ್ಕೊಂಡು ಬರ್ತೀನಿ. ಚೌಟ್ರಿ ಬಂದಾಗಿಂದ ಮದುಮಗಳು ಹೊರಗಡೆನೆ ಬಂದಿಲ್ಲ, ಒಂದು ಫೋಟೋನು ತೆಗ್ದಿಲ್ಲ. ಸ್ವಲ್ಪ ಕಳಿಸ್ಕೊಡ್ತೀರಾ? ಸರಿ, ನಾನು ಕರ್ಕೊಂಡು ಬರ್ತೀನಿ. ಓಕೆ ಮೇಡಮ್. ಖುಷಿ, ಖುಷಿ ಖುಷಿ ಅಂಚೋ ಮುಖದಲ್ಲಿ ಸಂತೋಷನೇ ಕಾಣ್ತಿಲ್ಲ ನೋಡು. ಅರ್ಶನ ಶಾಸ್ತ್ರಕ್ಕೆ ತಯಾರಿ ನಡೀತಿದೆ. ಮದುವೆ ಶುಭ ಕಾರ್ಯ ಮಾಡೋಕ್ಕೂ ಮೊದಲು ಅರಿಶಿನ ಶಾಸ್ತ್ರ ಮಾಡ್ತಾರೆ. ಯಾಕಂದ್ರೆ ಅರಿಶಿನ ಮಂಗಳಕರವಾದದ್ದು, ಕೆಟ್ಟ ದೃಷ್ಟಿಯಿಂದ ಕಾಪಾಡತ್ತೆ. ಮದುವೆ ಟೆನ್ಷನ್ನಲ್ಲಿ ಹೆದರ್ಕೊಂಡಿರೋ ಮದುಮಗಳ ಆತಂಕನ ಕಡಿಮೆ ಮಾಡತ್ತೆ. ಖುಷಿ, ಯಾಕೆ, ಏನಾಯ್ತು? ನನಗೆ ನನ್ನವರು ಅಂತ ಇದ್ದಿದ್ದೆ ಲಕ್ಕಿಮ್ಮ, ಅವಳೇ ಇಲ್ದೆ ಹೇಗ್ ಖುಷಿಯಾಗಿರ್ಲಿ ಅಕ್ಕ? ಅವ್ರಿಗಿದ್ದ ದೊಡ್ಡ ಆಸೆ ಏನ್ ಗೊತ್ತಾ? ನನ್ ತುಂಬಿದ ಕುಟುಂಬಕ್ಕೆ ಮಗ್ಳಾಗ ಹೋಗ್ಬೇಕು. ನಂಗೆ ಇಲ್ಲಿವರೆಗೂ ಸಿಗ್ದಿರೋ ಪ್ರೀತಿ ನನಗ್ ಸಿಗ್ಬೇಕು. ನನ್ ಮದ್ವೆನ ಸಂಭ್ರಮದಿಂದ ಮಾಡಿ ಗಟ್ಟಿಯಾಗಿ ತಬ್ಬಿ ಅಳ್ಬೇಕು. ನೀನ್ ಅನಾಥೆ ಅಲ್ಲ ಕಂದ, ನೋಡು ನಿನ್ಗೆ ಎಷ್ಟು ದೊಡ್ಡ ಕುಟುಂಬ ಇದೆ ಅಂತ ಹೇಳ್ಬೇಕು ಅನ್ಕೊಂಡಿದ್ರು. ಅವ್ರ ಆಸೆ ಎಲ್ಲ ಈಡೇರ್ತಿದ್ದೆ, ಆದ್ರೆ ಅವಳೇ ಇಲ್ಲ. ಈಗ ನನ್ ಮತ್ತೊಮ್ಮೆ ಅನಾಥೆ ಆಗ್ಬಿಟ್ಟೆ ಅನಿಸ್ತಾ ಇದೆ. ಇನ್ಯಾವತ್ತು ನಿನ್ ಬಾಯಿಂದ ಈ ಮಾತು ಬರಬಾರ್ದು. ನೋಡ್ಕಂದ, ಈಗ ಮುಂದೆ ನಾನೇ ನಿನ್ಗೆಲ್ಲ. ಇನ್ಯಾವತ್ತು ನೀನ್ ಅನಾಥೆ ಅಂತ ಅನ್ಕೋಬೇಡ. ಪ್ರತಿ ಹೆಜ್ಜೆಲ್ಲೂ ನಾನ್ ನಿನ್ ಜೊತೆಗಿರ್ತೀನಿ. ನಿನ್ ಕಣ್ಣಿಂದ ಬರೋ ಒಂದೊಂದು ಹನಿ ಕಣ್ಣೀರನ್ನ ಒರೆಸೋ ಕೈ ನಾನಾಗಿರ್ತೀನಿ. ಯಾವುದೇ ನೋವು ನಿನ್ ಹತ್ರ ಸುಳಿಯೋಕ್ಕೂ ಕೂಡ ನಾನು ಬಿಡಲ್ಲ. ಅದು ಹಾಗೂ ಬರ್ಬೇಕಂದ್ರೆ ಈ ಪಾರ್ವತಿನ ದಾಟ್ಕೊಂಡು ಬರಬೇಕು. ನೋಡು, ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ. ನಾಳೆ ಯಾವುದಾದ್ರೂ ವಿಷಯದಲ್ಲಿ ನನ್ನಿಂದ ಗೊತ್ತಿಲ್ಲದೆ ತಪ್ಪಾದ್ರೆ ನನ್ ಜೊತೆ ಇರ್ತೀರಾ ಆಂಟಿ? ಆಂಟಿ ಅಲ್ಲ, ಅಮ್ಮ. ಮೇಲೆ ನಾನೇ ನಿನಗಮ್ಮ. ಆ ದೇವ್ರ ಕೈ ಬಿಟ್ರು
ತಾಯಿ ಯಾವತ್ತು ಮಕ್ಕಳ ಕೈ ಬಿಡಲ್ಲ ಕಂದ. ಈ ಪಾರ್ವತಿ ಕೊಟ್ಟ ಮಾತನ್ನ ಯಾವತ್ತು ತಪ್ಪಲ್ಲ. ಎಲ್ಲ ಸಮಯದಲ್ಲೂ ನಾನು ನಿನ್ನ ಜೊತೆಗಿರ್ತೀನಿ. ಎಂಥ ಸಮಯದಲ್ಲೂ ಎಂಥ ಪರಿಸ್ಥಿತಿನಲ್ಲೂ ನಾನು ನಿನ್ನ ಜೊತೆಗಿರ್ತೀನಿ ಮಗಳೇ. ಹ್ಞೂ.